अस्सलाम वालेकुम रहमतुल्लाहि व बरकातुहू। डियर 10th स्टैंडर्ड स्टूडेंट्स, आज हम SSLC का SA1 फर्स्ट सेम का क्वेश्चन पेपर, मॉडल क्वेश्चन पेपर डिस्कस करेंगे। सबसे पहले आप लोगों का यहाँ देखो समय बोले तो टाइम को बोलते हैं। आप लोगों को टाइम कितना देते हैं? 2 hours 45 minutes देते हैं। और आपको कितने मार्क्स का रिटर्न लिखना है? 80 मार्क्स का रिटर्न पेपर लिखना है। तो इसमें फर्स्ट बिट क्या रहती बोले तो आप लोगों की ऑब्जेक्टिव टाइप क्वेश्चन आंसर्स रहते, तो कितने रहते? वो 4 questions रहते, उसके 4 marks रहते। वो कैसे किस टाइप के questions रहेंगे वो के देखो। प्रश्न 1, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎ 2 ಬಿ 5 ಸಿ 3 ಡಿ 4 ಪ್ರಶ್ನೆ 2 ಒಂದೊಂದು ಇದು ಡ್ಯಾಶ್ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ ಅನುಕರಣಮಯ ಬಿ ಜೋಡು ನುಡಿ ಸಿ ನುಡಿಗಟ್ಟು ಡಿ ದಿರುಕ್ತಿ ಪ್ರಶ್ನೆ 3 ಹಿಂಡು ಗಟ್ಟಿ ಇದು ಡ್ಯಾಶ್ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ತತ್ಪುರುಷ ಬಿ ಕ್ರಿಯಾ ಸಿ ಕರ್ಮಧಾರೆಯ ಡಿ ದಿಗ್ಗು ಪ್ರಶ್ನೆ 4 ಪ್ರಗತಿಯಲ್ಲಿ ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಡ್ಯಾಶ್ ಎ ದ್ವಿತೀಯ ಬಿ ಸಪ್ತಮಿ ಸಿ ತೃತೀಯ ಡಿ ಷಷ್ಠಿ ಎ ಆಪ್ ಲೋಗೊಂಕೆ ಕ್ಯಾ ಥಾ ಫಸ್ಟ್ ಬಿಟ್ ಥಾ 4 objective type questions रहते, उसके 4 marks रहते। नेक्स्ट हम क्या देखेंगे? 1 mark के क्वेश्चन आंसर्स देखेंगे। 1 mark में कौन से रहते? प्रश्न 5 ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಪ್ರಶ್ನೆ 6 ಗಿಳಿಯ ಯಾವ ಗುಣಗಳನ್ನು ಇಂದ್ರನು ಮೆಚ್ಚಿಕೊಂಡನು ಪ್ರಶ್ನೆ 7 ಅಸಿ ಮಸಿ ಎಂದರೇನು ಪ್ರಶ್ನೆ 8 ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ ಪ್ರಶ್ನೆ 9 ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಪ್ರಶ್ನೆ 10 ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಪ್ರಶ್ನೆ 11 ನಾವೀಗ ಎಲ್ಲೆಲ್ಲಿ ತೂಗಾಡುವ ಹಕ್ಕಿಯ ಗೂಡುಗಳನ್ನು ಕಾಣುತ್ತಿದ್ದೇವೆ ಪ್ರಶ್ನೆ 12 ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಪ್ರಶ್ನೆ 13 ಯುಗಾದಿಯಲ್ಲಿ ಯಾವ ತೆನಿಸನ್ನು ಹಂಚುವ ಸಂಪ್ರದಾಯವಿದೆ ಪ್ರಶ್ನೆ 14 ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಪ್ರಶ್ನೆ 15 ಜೀವನದಲ್ಲಿ ಗಾಳಿ ಬಂದೆಡೆ ತಿರುಗುವುದು ಏನು ಪ್ರಶ್ನೆ 16 ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ये आप लोगों के 1 mark के क्वेश्चन आंसर्स रहे। टोटल आप लोगों को 12 questions रहेंगे और उसके 12 marks मिलेंगे। ये 1 mark के बीट, उसके बाद है ना 2-3 mark के क्वेश्चन आंसर्स। 2-3 mark के क्वेश्चन आंसर्स कितने रहेंगे? 8 questions रहते, 8 questions रहते, 2 marks रहते उसके, और बोले तो टोटल मार्क्स 8 questions के 16 marks मिलते हैं आपको यहाँ पे। क्वेश्चन कौन से रहेंगे देखो। प्रश्न 17 ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು ಪ್ರಶ್ನೆ 18 ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಪ್ರಶ್ನೆ 19 ಹಕ್ಕಿಗಳು ಗೂಡುಗಳನ್ನು ಯಾವ ರೀತಿ ಅಲಂಕರಿಸುತ್ತವೆ ಪ್ರಶ್ನೆ 20 ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ ಪ್ರಶ್ನೆ 20 ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು ಪ್ರಶ್ನೆ 22 ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಪ್ರಶ್ನೆ 23 ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ಪ್ರಶ್ನೆ 24 ಮನುಕೂಲದ ಭಾವ್ಯ ಬದುಕು ಯಾವ ರೀತಿ ಅರಳಬೇಕಿತ್ತೆ ಇತ್ತೆ ಆಪ್ಕೆ 2 mark ಕೆ ಕ್ವೆಶನ್ ಆನ್ಸರ್ಸ್ ನೆಕ್ಸ್ಟ್ 4th beat ಕ್ಯಾ ಹೇ ದೇಖೋ ಕವಿ ಪರಿಚಯ ಲಿಖನಾ ಹೇ ಯಹಾಂ ಪೆ ಕವಿ ಪರಿಚಯ ಮೇ ಕ್ಯಾ ಕ್ಯಾ ಲಿಖನಾ ಹೇ ವೋ ಮೆನ್ಷನ್ ದಿಯೆ ಸೋ ದೇಖೋ ಜನ್ಮಸ್ಥಳ ಪ್ಲೇಸ್ ಲಿಖನಾ ಹೇ ಕಾಲ ಉಂಕಾ ಇಯರ್ ಲಿಖನಾ ಹೇ ಕೃತಿ ಲಿಖನಾ ಹೇ ಔರ್ ಪ್ರಶಸ್ತಿಯೋಂ ಕೋ ಕೌನ್ ಸೇ ಅವಾರ್ಡ್ ಮಿಲೆ ವೋ ಅವಾರ್ಡ್ ಲಿಖನಾ ಹೇ ಏಕ್ ಕವಿ ಪರಿಚಯ ಕೋ ಆಪ್ಕೋ ಕಿತ್ತೆ ಮಾರ್ಕ್ಸ್ ಮಿಲೆಂಗೆ 3 marks ಮಿಲೆಂಗೆ ಯಹಾಂ ಪೆ ಕೌನ್ ಸಾ ಕವಿ ಪರಿಚಯ ದಿಯೆ ದೇಖೋ ಆರಾ ಮಿತ್ರ ಕಾ ಕವಿ ಪರಿಚಯ ಆಪ್ ಲೋಗೊಂ ಕೋ
लिखना है। उसके बाद नेक्स्ट बिट, फिफ्थ बिट क्या है देखो, ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ, ಪೊಯಮ್ ದೇತೆ ಪೊಯಮ್ ಕಿ ಸಮರಿ ಆಪ್ ಲೋಗೋಂಕು ಸೆಂಟೆನ್ಸ್ ಮೇ ಲಿಖನಾ ಹೈ, ವಾಕ್ಯ ಬೋಲೆ ತೋ ಸೆಂಟೆನ್ಸ್ ಬೋಲ್ತೆ, ಇಸೇ ಸಮರಿ ಕೋ ಕಿತೆ ಮಾರ್ಕ್ಸ್ ಮಿಲ್ತೆ, 3 ಮಾರ್ಕ್ಸ್ ಕಿ ಸಮರಿ ಹೈ, ವೋ ಕೌನ್ ಸಿ ಪೊಯಮ್ ಹೈ ದೇಖೋ। ಪ್ರಶ್ನೆ 26, ಕೇಸರೊಳಗಿದ್ದರು ಮೇಲೆ ಬಾಂಧವ ನೋಡಿ ಮೀಸುವ ರವಿ ಕಿರಣಗಳ ಸೀರಿಗೆ ಮರೆದಾಡಿ ಮಸುಗುವ ಅಂಬೋಜದಂತೆ ಧೈರ್ಯ ದಾಳ್ವಿಸಕೆ ಬಸ ಮಾರ್ಗ ಬಂದ ಮನುಜತೆಯ ಸಾರ್ಥಕತೆಗೆ ಯಾ ಆಪ್ ಲೋಗೋಂಕು ಸಮರಿ ಲಿಖನಾ ಹೈ। ನೆಕ್ಸ್ಟ್ ಬಿಟ್ ಕ್ಯಾ ದೇಖೋ, ಕೆಳಗಿನ ವಾಕ್ಯಗಳನ್ನು ಅಲಂಕಾರ ಅಲಂಕಾರ ಲಿಖನಾ ಹೈ, ಏ ಕ್ವಶನ್ ಕಾ ಅಲಂಕಾರ करना रहता क्या है क्या नहीं है बोके, उसके भी 3 मार्क्स रहते हैं। क्वेश्चन देखो, प्रश्न 27, बाड़े हण्णिनंते बागिद कुणिगल केरे, ये बहुत इंपॉर्टेंट क्वेश्चन है देखो, ये याद करो स्टूडेंट्स, इसका अलंकार लिखना है आपको। नेक्स्ट बिट देखो आप लोगों को क्या है, 7th बिट, गादे मातु लिखना है, गादे मातु को कितने मार्क्स रहते हैं, गादे मातु को भी 3 मार्क्स रहते हैं। कौन से है दोनों में से एक गादे लिखना है, वो कौन से गादे है देखो। ಪ್ರಶ್ನೆ 28, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು, ಏ ಕ್ವಶನ್ ಕಂಪಲ್ಸರಿ ಬಹುತ್ ಬಾರ್ ಪೂಚೆಸು ಹೇ ಔರ್ ಸಬ್ಕೂ ಏ ಡೆಫಿನೆಟ್ಲಿ ಯಾದ್ ಭೀ ರಹೆನಾ ವೋ, ಕೈ ಕೆಸರಾದರೆ ಬಾಯಿ ಮೊಸರು, ರಿಪೀಟೆಡ್ ರಿಪೀಟೆಡ್ ಕ್ವಶನ್ ಹೈ। ನೆಕ್ಸ್ಟ್ ಸಂದರ್ಭ, ನೆಕ್ಸ್ಟ್ ಬೀಟ್ ಮೇ ಕ್ಯಾ ಲಿಖನಾ ಹೈ, ಸಂದರ್ಭ ಸ್ವರಾಸ ಲಿಖನಾ ಹೈ, ಇಸ್ಮೇ 5 ಕ್ವಶನ್ಸ್ ರಹೆಂಗೆ, ಉಸ್ಕೇ ಹರ್ ಏಕ್ ಕ್ವಶನ್ ಕೋ 3 ಮಾರ್ಕ್ಸ್ ರಹೆಂಗಾ, ತೋ ಟೋಟಲ್ ಆಪ್ ಲೋಗೋಂ ಕೋ ಯಹಾಂ ಪೇ 15 ಮಾರ್ಕ್ಸ್ ಮಿಲ್ತೆ ಇಸ್ಕೇ, ವೋ ಕ್ವಶನ್ಸ್ ಕೌನ್ಸೆ ದೇಖೋ। ಪ್ರಶ್ನೆ 29, ಅವರು ಯಾರಿಗೆ ಮೋಸ ವಂಚನೆ ಮಾಡುವವರಲ್ಲ। ಪ್ರಶ್ನೆ 30, ಗೂಡುಗಳನ್ನು ಅಂದಗೊಳಿಸುವ ಸೌಂದರ್ಯ ಪ್ರಜ್ಞೆಯು ಅವಕ್ಕಿದೆ। ಪ್ರಶ್ನೆ 31, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು। ಪ್ರಶ್ನೆ 32, ಕೂಗಾಡಿ ಹಾರಾಡಿ ಫಲವೇನು। ಪ್ರಶ್ನೆ 33, ಪರಹಿತಕ್ಕೆ ಬಳಲುತ್ತಿರಲದವೇ ಜೀವನವು। ये थे आपके संदर्भ के क्वेश्चन आंसर। अब नेक्स्ट बीट क्या है बोले तो आप लोगों को पोयम देते, 2 पोयम में से एक पोयम आप लोगों को लिखना रहता है, ये पोयम के 4 मार्क्स रहते हैं, वो कौन से, और ये दोनों पोयम लास्ट ईयर के क्वेश्चन पेपर में है, लास्ट ईयर रिपीट पूछेस है, दो बार जो एग्ज़ाम्स हुए थे फर्स्ट एंड सेकेंड अटम्प के, दोनों बार भी ये दोनों पोयम कम थे देखो, तो बहुत इंपॉर्टेंट है, अच्छे से लर्न करिए आप। ಪ್ರಶ್ನೆ 34, ಕೊರಡ ಡ್ಯಾಶ್ 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 ಕಲವರಕ್ಕೆ ಮತ್ತೇರಿದೆ ಅಥವಾ ಆರ್ ಯುಗದ ಹಿಂದಿನ ಡ್ಯಾಶ್ ಡ್ಯಾಶ್ ತುಂಬ ಸವಿಚೈತ್ರವಿದೆ, ಏ ತೋ ಕಂಪಲ್ಸರಿ ಆಪ್ ಲೋಗೋಂಕು ಲರ್ನ್ ಕರ್ನಾ ಹೀ ಹೇ, ಯೇ ದೋನೋ ಪೋಯಮ್ ಬಹುತ್ ಇಂಪಾರ್ಟೆಂಟ್ ಹೈ, ಜ್ಯಾದಾ ಇಂಪಾರ್ಟೆಂಟ್ ಹೈ, ಆರ್ ಇಸ್ಕೆ 4 ಮಾರ್ಕ್ಸ್ ಮಿಲ್ತೆ। ನೆಕ್ಸ್ಟ್ ಬಿಟ್ ಕ್ಯಾ ಹೈ, 8-10 ವಾಕ್ಯದಲ್ಲಿ ಬರೆಯಿರಿ, ये 8-10 वाक्य के आपको 4 मार्क्स मिलते, कौन से है देखो। ಪ್ರಶ್ನೆ 35, ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗ ವಿವರಿಸಿರಿ, ಎ ಬಿ ಆಪ್ ಲೋಗೋಂಕು ಬಹುತ್ ಇಂಪಾರ್ಟೆಂಟ್ ಕ್ವಶನ್ ಹೈ ದೇಖೋ, ಏ ಕೈಸಾ ಭೀ ಲರ್ನ್ ಕರೋ ಆಪ್, ಅಬ್ ಫಸ್ಟ್ ಸೆಮ್ ಮೇ ನಹೀಂ ತೋ ಭೀ ಸೆಕೆಂಡ್ ಸೆಮ್ ಮೇ ಯೇ ಕಂಪಲ್ಸರಿ ಆಯೇಂಗಾ ಇನ್ಶಾ ಅಲ್ಲಾ, ಬಹುತ್ ಬಾರ್ ಪೂಚೆ ಸೋ ರಿಪೀಟೆಡ್ ಕ್ವಶನ್ ಹೈ ಯೇ, ಅಥವಾ ಆರ್ ಇಸ್ಕೆ ಅಲಾವಾ ಯೇ ಲಿಖ್ ಸಕ್ತೆ, ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗಗಳನ್ನು ಕುರಿತು ಬರೆಯಿರಿ, ಈ ದೋನೋ ಮೇ ಸೇ ಏಕ್ ಆನ್ಸರ್ ಆಪ್ ಲಿಖ್ ಸಕ್ತೆ। ನೆಕ್ಸ್ಟ್ ಬಿಟ್ ಕ್ಯಾ ಹೈ ಬೋಲೆ ತೋ ಆಪ್ ಲೋಗೋಂಕು ಪ್ಯಾಸೇಜ್ ರೈಟಿಂಗ್ ಹೈ, ಯೇ ಪ್ಯಾಸೇಜ್ ರೈಟಿಂಗ್ ಕೋ ಭೀ ಆಪ್ಕೊ ಕ್ಯಾ ಮಿಲ್ತೆ 4 ಮಾರ್ಕ್ಸ್ ಮಿಲ್ತೆ। ಪ್ಯಾಸೇಜ್ ಕ್ಯಾ ಹೈ ದೇಖ್ ಲೋ ಏಕ್ ಬಾರ್। ಪ್ರಶ್ನೆ 36, ಮನಸ್ಸು ರೋಗವನ್ನು ಸೃಷ್ಟಿಸಬಲ್ಲದು ಗುಣಪಡಿಸಲು ಬಲ್ಲದು, ತಾಳ್ಮೆ ಪ್ರೀತಿ ಕರುಣೆ ದಾನ ಬುದ್ಧಿ ನಿಸ್ವಾರ್ಥ ಸೇವಾ ಮನೋಭಾವ ಇವೇ ಮೊದಲಾದ ರಚನಾತ್ಮಕ ಭಾವನೆಗಳು ದೇಹ ಯಂತ್ರದ ಆರೋಗ್ಯಕರ ಚಟುವಟಿಕೆಗಳಿಗೆ ಕಾರಣವಾಗುತ್ತವೆ, ನಮ್ಮಲ್ಲಿ ಸಂತೋಷ ತೃಪ್ತಿ ಹಾಗೂ ಸೃಜನಶೀಲ ಪ್ರವೃತ್ತಿಗಳನ್ನು ಎಚ್ಚರಗೊಳಿಸುತ್ತವೆ, ಹಾಗೆಯೇ ನಿಷೇಧಮಯ ಭಾವನೆಗಳಿಂದ ಭಯ ಚಿಂತೆ ದ್ವೇಷ ಅಸೂಯೆ ಸೋಲಿನ ಮನೋಭಾವ ಹಾಗೂ ಸಂಕೋಚಿತ ಸ್ವಾರ್ಥದ ನಾನಾ ಅವತಾರಗಳು ಸಮಸ್ತ ದೇಹ ಮತ್ತು
ಅಂಗಾಂಗಗಳಿಗೆ ಕೆಡುಕುನುಂಟು ಮಾಡಿ ರೋಗಕ್ಕೆ ಕಾರಣವಾಗುತ್ತವೆ. ಪ್ರಸನ್ನತೆ, ಶಾಂತತೆ, ಧೈರ್ಯ, ಆತ್ಮವಿಶ್ವಾಸ, ದೃಢ ನಿಶ್ಚಯ ಇವೆ ಮೊದಲಾದ ಭಾವನೆಗಳು ಶರೀರದ ಸುಸ್ಥಿತಿಗೆ ಆರೋಗ್ಯ ವರ್ಧಕ ಟಾನಿಕ್ಗಿಂತಲೂ ಹೆಚ್ಚಿನ ಸಹಾಯ ಮಾಡುತ್ತವೆ. ಮನಸ್ಸಿನಲ್ಲಿ ಉದಿಸುವ ಯೋಚನೆ ಎಂಬ ದ್ರವ್ಯದಿಂದ ವಿಷಯವನ್ನು ತಯಾರಿಸಬಹುದು, ಅಮೃತವನ್ನು ತಯಾರಿಸಬಹುದು. ಮನಸ್ಸು ಕೆಲಸ ಮಾಡುವ ಸೂಕ್ಷ್ಮ ನಿಯಮವನ್ನು ತಿಳಿದುಕೊಂಡರೆ, ಶ್ರದ್ಧೆಯಿಂದ ಶ್ರಮಿಸಿದರೆ ವಿಷಯವನ್ನು ಅಮೃತವನ್ನಾಗಿಸಬಹುದು. ಚೌಡ್ಯ ಮನೋಭಾವ, ಅನೈಕಾಗ್ರತೆ, ಅವ್ಯವಸ್ಥೆ, ಸಿಡುಕು, ಬಲವಾದ ಪೂರ್ವಗ್ರಹಗಳು ಮನಸ್ಸೆಂಬ ಯಂತ್ರವನ್ನು ಹಾಳು ಮಾಡಿಬಿಡುತ್ತವೆ. ಕ್ರಮ ನಿಯಮ ವ್ಯವಸ್ಥೆ, ತಾಳ್ಮೆ, ಸಮತೋಲನ, ಸದ್ದುದ್ದೇಶ, ವ್ಯವಹಾರಿಕತೆ ಇವುಗಳ ಸಹಕಾರದಿಂದ ಯೋಜನೆಗಳನ್ನು ರೂಪಿಸಿಕೊಂಡರೆ ನಮ್ಮನ್ನು ದುರ್ಬಲಗೊಳಿಸುವ, ದುರಂತಗೊಳಿಸುವ ನಿಷೇಧಾತ್ಮಕ ಭಾವನೆಗಳು ಸಮಯ ಸುಳಿಯಲಾರವು. ಯೇ ಥಾ ಆಪ್ ಲೋಗೋಂ ಕಾ ಪ್ಯಾಸೇಜ್. ಇಸ್ಕೆ ಆಪ್ ಲೋಗೋಂ ಕೋ ಕಿತ್ತೆ ಮಾರ್ಕ್ಸ್ ಮಿಲ್ತೆ? 4 ಮಾರ್ಕ್ಸ್ ಮಿಲ್ತೆ ಯೇ ಪ್ಯಾಸೇಜ್ ಕೆ. ಇಸ್ಮೆ ಆಪ್ ಲೋಗೋಂ ಕೋ ಆನ್ಸರ್ ಫೈಂಡ್ ಔಟ್ ಕರ್ಕೆ ಲಿಖನಾ ರಹತಾ. ತೋ ಇಸ್ಕಾ ಕ್ವಶನ್ ದೇಖೆಂಗೆ. ಪ್ರಶ್ನೆ 36. ರೋಗಕ್ಕೆ ಕಾರಣವಾಗಿರುವ ಅಂಶಗಳ್ಯಾವುವು? ಪ್ರಶ್ನೆ 36. ಯಾವ್ಯಾವು ಮನಸ್ತಂಭ ಯಂತ್ರವನ್ನು ಹಾಳು ಮಾಡುತ್ತವೆ? ಇಸ್ಕೆ 4 ಮಾರ್ಕ್ಸ್ ಮಿಲ್ತೆ. ನೆಕ್ಸ್ಟ್ ಬಿಟ್ ಆಪ್ ಲೋಗೋಂ ಕ್ಯಾ ರಹತಿ ದೇಖೋ. ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯರಿ. ಎಸ್ ಎ ರೈಟಿಂಗ್ ಲಿಖನಾ ರಹತಾ. ಈ ಎಸ್ ಎ ರೈಟಿಂಗ್ಗೆ ಕಿತ್ತೆ ಮಾರ್ಕ್ಸ್ ರಹತೆ? ಆಪ್ ಲೋಗೋಂ ಕು 4 ಮಾರ್ಕ್ಸ್ ರಹತೆ. ಕೊನ್ಸೆ ಕೊನ್ಸೆ ಹೇ ದೇಖೋ ಎಸ್ ಎ ರೈಟಿಂಗ್. ಪ್ರಶ್ನೆ 37. ಪರಿಸರ ಸಂರಕ್ಷಣೆಯ ಇಂದಿನ ಅಗತ್ಯ ಅಥವಾ ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗು? ಯೇ ದೋನೋ ಮೇ ಸೆ ಏಕ್ ಆಪ್ ಲೋಗೋಂ ಕು ಎಸ್ ಎ ರೈಟಿಂಗ್ ಲಿಖನಾ ಹೈ. ಈ ಎಸ್ ಎ ರೈಟಿಂಗ್ ಕಿ ಭಿ ಅಗರ್ ಆಪ್ ಲೋಗೋಂ ಕು ಎಸ್ ಎ ರೈಟಿಂಗ್ ಕೈಸಾ ಲಿಖನಾ ಹೈ ಬೋಲ್ ಕೆ ಅಗರ್ ಜಾನ್ನಾ ಹೈ ತೋ ಆಪ್ ಮೇರೇ ಪ್ಲೇಲಿಸ್ಟ್ ಮೇ ಚೆಕ್ ಕರ್ ಸಕ್ತೆ. ಎಸ್ ಎ ರೈಟಿಂಗ್ ಕಿ ಲಿಂಕ್ ವಹಾಂ ಪೇ ಹೈ, ವೀಡಿಯೋ ಭಿ ಹೈ. ಪ್ರಶ್ನೆ ನೆಕ್ಸ್ಟ್ ಬೀಟ್ ದೇಖೋ ಕ್ಯಾ ಹೈ. ಲೆಟರ್ ಲಿಖನಾ ರಹತಾ. ಈ ಲೆಟರ್ ಲಿಖೆ ತೋ ಆಪ್ ಲೋಗೋಂ ಕು ಕಿತ್ತೆ ಮಾರ್ಕ್ಸ್ ಮಿಲ್ತೆ? 5 ಮಾರ್ಕ್ಸ್ ಮಿಲ್ತೆ. ಕೌನ್ಸ ಲೆಟರ್ ಹೇ ದೇಖೋ. ಪ್ರಶ್ನೆ 38. ನಿಮ್ಮ ಊರಿಗೆ ಉತ್ತಮ ಕುಡಿಯುವ ನೀರನ್ನು ಪೂರೈಸುವಂತೆ ಕೋರಿ ನಿಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಪತ್ರ ಬರೆಯರಿ. ಯಾ ಪೇ ಆಪ್ ಲೋಗೋಂ ಕು ಫಸ್ಟ್ ಲೆಟರ್ ಕಿಸೆ ಗ್ರಾಮ ಪಂಚಾಯತ್ ಕು ಆಪ್ಕು ಲೆಟರ್ ಲಿಖನಾ ಹೈ. ಯೇ ಲೆಟರ್ ಲಿಖ ಸಕ್ತೆ ಯಾ ಫಿರ್ ಸೆಕೆಂಡ್ ಲೆಟರ್. ನಿಮ್ಮನ್ನು ರವೀಂದ್ರ ಅಥವಾ ರಾಧಾ ಸರ್ಕಾರಿ ಪ್ರೌಢಶಾಲೆ ಧಾರವಾಡ ಎಂದು ಭಾವಿಸಿಕೊಂಡು ಮೈಸೂರಿನಲ್ಲಿರುವ ನಿಮ್ಮ ತಂದೆಗೆ ಶಿವಪ್ಪನವರಿಗೆ ಶಾಲಾ ಶೈಕ್ಷಣಿಕ ಪ್ರವಾಸ ಹೋಗಲು 1200 ರೂಪಾಯಿಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಒಂದು ಪತ್ರ ಬರೆಯಿರಿ. ಸೆಕೆಂಡ್ ಲೆಟರ್ ಕೊನ್ಸ ಬೋಲತ್ತ ಆಪ್ಕೆ ಫಾದರ್ಕು ಲಿಖನಾ ಹೈ. ದೋನೋ ಮೇ ಸೆ ಏಕ್ ಲೆಟರ್ ಆಪ್ ಲೋಗ್ ಲಿಖ ಸಕ್ತೆ. ಆರ್ ಯೇ ಲೆಟರ್ ಆಪ್ ಲೋಗೋಂ ಕು ಈಜಿ ಮೆಥಡ್ ಮೇ ಬತಾ ದೇತು. ಕಲ್ ಇನ್ಶಾಲ್ಲಾ ಮೈ ಯೇ ವೀಡಿಯೋ ಅಪ್ಲೋಡ್ ಕರತು ಕಿ ಕಿಸ್ ತರಹ ಸೆ ಈಜಿ ಮೆಥಡ್ ಹಮ್ ಲೆಟರ್ ಲಿಖ ಸಕ್ತೆ. ಆಪ್ ವೋ ಭಿ ದೇಖಿಯೇ. ಆಪ್ ಲೋಗೋಂ ಕು ಹೆಲ್ಪ್ ಹೋತಾ ಇನ್ಶಾಲ್ಲಾ. ಆಲ್ ದ ಬೆಸ್ಟ್ ಫಾರ್ SA1 ಎಕ್ಸಾಮ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಅಲ್ಲಾ ಹಾಫೀಸ್.